ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಕೆ ಎಸ್ ಎಟ್ ಎರಡು ಸಾವಿರ ಇಪ್ಪತ್ತ್ಮೂರರ ಪರೀಕ್ಷೆಯ ಪರಿಷ್ಕೃತಕ್ಕೆ ಉತ್ತರದ ಬಗ್ಗೆ ಒಂದು ಪ್ರಕಟಣೆ ಬಂದಿದೆ ಅದು ಇಪ್ಪತ್ತೆಂಟು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬಂದಂಥದ್ದು ಪ್ರಾಧಿಕಾರದ ದಿನಾಂಕ ಹದಿಮೂರು ಒಂದು ಎರಡು ಸಪ್ಪತ್ನಾಲ್ಕರಂದು ನಲವತ್ತೆರಡು ವಿವಿಧ ವಿಷಯಗಳ ಪತ್ರಿಕೆಗಳಿಗೆ ಕೆ ಎಸ್ ಟಿ ಎರಡು ಸಾವಿರದ ಇಪ್ಪತ್ತ್ಮೂರು ಪರೀಕ್ಷೆ ನಡೆಸಲಾಗಿತ್ತು ಈ ಪತ್ರಿಕೆ ಸಂಬಂಧಿಸಿದಂತೆ ಕಿ ಉತ್ತರಗಳನ್ನು ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಇಪ್ಪತ್ನಾಲ್ಕರಂದು ಪ್ರಕಟಿಸಿ ದಿನಾಂಕ ಏಳು ಎರಡು ಎರಡು ಸಾವಿರ ವರೆಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವಕಾಶ ನೀಡಲಾಗಿತ್ತು ಕೆಲವು ಅಭ್ಯರ್ಥಿಗಳು ಆಕ್ಷೇಪಣೆ ದಿನಾಂಕವನ್ನು ಹೆಚ್ಚು ಮುಂದೆ ಇದು ಮಾಡಲಿಕ್ಕೆ ಕೇಳ್ಕೊಂಡಿದ್ದರು ಆ ಥರ ಅವರು ಹದ್ ಹದಿನೇಳು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿತ್ತು ಅದರಂತೆ ಪ್ರಾಧಿಕಾರದಲ್ಲಿ ಇಪ್ಪತ್ತ್ಮೂರು ಪತ್ರಿಕೆಗಳ ಆಯ್ಕೆ ಆಯ್ದ ಕೀ ಉತ್ತರಗಳಿಗೆ ಮಾತ್ರ ಆಕ್ಷೇಪಣೆಗಳು ಸ್ವೀಕೃತವಾಗಿತ್ತು ಒಟ್ಟು ಇಪ್ಪತ್ತೆರಡು ಪತ್ರಿಕೆಗಳಲ್ಲಿ ಕೇವಲ ಕೀ ಉತ್ತರಗಳನ್ನು ಮಾತ್ರ ವಿಷಯ ತಜ್ಞರು ಬದಲಾವಣೆಗಳನ್ನು ಸೂಚಿಸಿದ್ದು ಒಂದು ವಿಷಯದ ಪತ್ರಿಕೆಗಳಲ್ಲಿ ಆಕ್ಷೇಪಣೆಗಳಿರುವುದಾಗಿ ಎದುರಾಗಿ ಯಾವುದೇ ಬದಲಾವಣೆಗಳನ್ನು ಸೂಚಿಸಿರುವುದಿಲ್ಲ ಹಾಗೂ ಉಳಿದ ಹತ್ತೊಂಬತ್ತು ಪತ್ರಿಕೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತವಾಗದ ಕಾರಣ ಕಿ ಉತ್ತರಗಳನ್ನು ಯಾವುದೇ ಬದಲಾವಣೆಗಳಿರುವುದಿಲ್ಲ ಆಕ್ಷೇಪಣೆಗಳು ಸ್ವೀಕೃತವಾದ ಇಪ್ಪತ್ತ್ಮೂರು ಪತ್ರಿಕೆಗಳಲ್ಲಿ ಸಂಬಂಧಪಟ್ಟ ಪ್ರಶ್ನೆಗಳನ್ನು ವಿಷಯ ತಜ್ಞ ಸಮಿತಿಗಳ ಮೂಲಕ ಪರಿಶೀಲಿಸಲಾಯಿತು ಅವುಗಳಲ್ಲಿ ಮನಃಶಾಸ್ತ್ರ ವಿಷಯವನ್ನು ಹೊರತುಪಡಿಸಿ ಉಳಿದ ಇಪ್ಪತ್ತೆರಡು ವಿಷಯಗಳಿಗೆ ವಿಷಯ ತಜ್ಞರ ಪತ್ರಿಕೆಗಳಿಗೆ ವಿಶೇಷ ತಜ್ಞರ ಸಮಿತಿಗಳು ನೀಡಿದ ಶಿಫಾರಸಂದಂತೆ ಕೆಲವು ಕೀ ಉತ್ತರಗಳನ್ನು ಬದಲಾವಣೆಗೊಂಡಿದ್ದು ಸದರಿ ಪರಿಷ್ಕೃತ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ ಅವರು ತಿಳಿಸಿಕೊಟ್ಟಿದ್ದಾನೆ ನೀವು ಈ ಪಿ ಡಿ ಎಫ್ ನೀವು ಕೆ ಎ ವೆಬ್ಸೈಟಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲಿ ವಿವಾಗ ಚೆಕ್ ಮಾಡ್ಕೊಳ್ಬೋದು ದಟ್ಸ್ ಆಲ್ ಥ್ಯಾಂಕ್ ಯು